ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ರಾಷ್ಟ್ರವು ಸುತ್ತಲೂ ನೆಲಾವೃತಗೊಂಡಿರುವ ದೇಶ. ಇರಾನ್, ಪಾಕಿಸ್ತಾನ, ತಾಜಿಕಿಸ್ತಾನ್ ಮತ್ತು ಚೀನಾ ದೇಶಗಳು ಈ ದೇಶದ ಜೊತೆಗೆ ತಮ್ಮ ಗಡಿಯನ್ನ ಹಂಚಿಕೊಂಡಿವೆ. ಕೃಷಿ ಈ ದೇಶದ ಮುಖ್ಯ ಆದಾಯ ಮೂಲ. ಅಲ್ಲದೆ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳಿಂದಲೂ ಈ ರಾಷ್ಟ್ರವು ಶ್ರೀಮಂತವಾಗಿದೆ. ಬುಜ್ಕಾಶಿ ಈ ದೇಶದ ರಾಷ್ಟ್ರೀಯ ಆಟ. ವಿಶ್ವದ ಅತಿದೊಡ್ಡ ಬುದ್ಧ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ತಾಲಿಬಾನ್ ರವರಿಂದ ಈ ಪ್ರತಿಮೆಯು 2001 ನೆಲಸಮವಾಯಿತು. ಈ ದೇಶದ ಕೇವಲ 10% ನಿವಾಸಿಗಳು ಇಂಟರ್ನೆಟ್ ಬಳಕೆ ಮಾಡುತ್ತಾರೆ. ಯುನಿಸೆಫ್ ಪ್ರಕಾರ ಇಲ್ಲಿನ ಜನಸಂಖ್ಯೆಯ 50% ಜನರು 15 ಮದುವೆಯನ್ನ ಮಾಡಿಕೊಳ್ಳುತ್ತಾರೆ. ಅಲ್ಲದೆ 33% ಜನರು 18 ಮದುವೆ ಆಗುತ್ತಾರೆ. ಈ ರಾಷ್ಟ್ರದ ಕರೆನ್ಸಿಯನ್ನು ಅಫ್ಘಾನಿಸ್ ಎಂದು ಕರೆಯುತ್ತಾರೆ. ವಿಶ್ವದ ಮೊದಲ ಆಲ್ ಪೇಂಟಿಂಗ್ ಈ ರಾಷ್ಟ್ರದ ಬಮಿಯನ್ ಗುಹೆಯಲ್ಲಿ ಕಂಡುಬಂದಿತ್ತು. ಡಾರಿ ಮತ್ತು ಪುಷ್ತು ಈ ರಾಷ್ಟ್ರದ ಅಧಿಕೃತ ಭಾಷೆ. ಆದರೆ ಇಂಗ್ಲಿಷ್ ಭಾಷೆಯನ್ನು ಕೂಡ ಇಲ್ಲಿ ಅತಿ ಹೆಚ್ಚು ಜನ ಮಾತನಾಡುತ್ತಾರೆ. ಇಲ್ಲಿನ 99% ಜನರು ಇಸ್ಲಾಂ ಧರ್ಮದವರಾಗಿದ್ದಾರೆ. ಈ ದೇಶದಲ್ಲಿ ಹೊಸ ವರ್ಷವನ್ನು ಮಾರ್ಚ್ 21 ಆಚರಣೆ ಮಾಡುತ್ತಾರೆ. ಈ ರಾಷ್ಟ್ರವು ಅತ್ಯಂತ ಕಡಿಮೆ ವಿದ್ಯುಚ್ಛಕ್ತಿಯನ್ನು ಹೊಂದಿದ್ದು ಇದು ವಿಶ್ವದಲ್ಲೇ ಅತಿ ಕಡಿಮೆ ಎಂದು ಅಂದಾಜಿಸಲಾಗಿದೆ. ಶುಕ್ರವಾರವು ಈ ದೇಶದ ವಾರದ ರಜೆಯಾಗಿದ್ದು ಅನೇಕ ಅಂಗಡಿಗಳು ಮತ್ತು ಆಫೀಸ್ಗಳು ಬಂದಾಗಿರುತ್ತವೆ. ರಂಜಾನ್ ಸಮಯದಲ್ಲಿ ಕೆಲಸವನ್ನು 6 ಕಾಲ ಮಾತ್ರ ಮಾಡಲಾಗುತ್ತದೆ. ಅಫ್ಘಾನಿಸ್ತಾನದ ಕಂದಹಾರ್ ವಿಮಾನ ನಿಲ್ದಾಣವು ವಿಶ್ವದಲ್ಲೇ ಅತಿ ಹೆಚ್ಚು ಕಾರ್ಯನಿರತ ನಿಲ್ದಾಣವಾಗಿದೆ. ಈ ರಾಷ್ಟ್ರದಲ್ಲಿ ಸುಮಾರು 1 ಜನರಿಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ. ಈ ದೇಶವು ವಿಶ್ವದ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿನ 25% ಮಕ್ಕಳು ಬಾಲಕಾರ್ಮಿಕರಾಗಿದ್ದು ತಾಲಿಬಾನ್ ರೂಲ್ಸ್ ಪ್ರಕಾರ ಈ ದೇಶದ ಹುಡುಗಿಯರು ಶಾಲೆ ಅಥವಾ ಕಾಲೇಜಿಗೆ ಸೇರೋ ಹಾಗಿಲ್ಲ. ಈ ದೇಶದಲ್ಲಿ ವಾಹನಗಳನ್ನು ರಸ್ತೆಯ ಬಲಗಡೆಯಲ್ಲಿ ಡ್ರೈವ್ ಮಾಡುತ್ತಾರೆ. ದ ಹಿಂದೂ ಕುಷ್ ಈ ದೇಶದ ಅತ್ಯಂತ ಎತ್ತರವಾದ ಶಿಖರ. ಈ ಶಿಖರವು 18,000 ಫೀಟ್ ಎತ್ತರವಾಗಿದೆ.